ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಬೆಂಗಳೂರು ಬುಲ್ಸ್ ರೈಡರ್ ಆಗಿರುವ ಭರತ್ ಹುಡ್ಡಾರ್ ಅವರು ಯಾವೆಲ್ಲ ಹೊಸ ದಾಖಲೆಯನ್ನ ಮಾಡಿದ್ದಾರೆ ಈ ಸೀಸನ್ ಅಲ್ಲಿ ಹೈಯೆಸ್ಟ್ ಸೂಪರ್ 10 ಆಗಿರಬಹುದು ಹೈಯೆಸ್ಟ್ ರೈಡ್ ಪಾಯಿಂಟ್ಸ್ ಆಗಿರಬಹುದು ಅಥವಾ ಹೈಯೆಸ್ಟ್ ಡೂ ಆರ್ ಡೈ ಆಗಿರಬಹುದು ಅಥವಾ ಹೈಯೆಸ್ಟ್ ಪಾಯಿಂಟ್ಸ್ ಅಲ್ಲಿ ಎಷ್ಟು ಪಾಯಿಂಟ್ ಅನ್ನ ಪಡೆದುಕೊಂಡಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನ ಭರತ್ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ ಅದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ ಭರತ್ ಅವರು ಪ್ರೊ ಕಬಡ್ಡಿ ಇತಿಹಾಸದಲ್ಲಿ 237 ರೈಡ್ ಅನ್ನ ಕಲೆ ಹಾಕಿದ್ರು ಆದರೆ ನಿನ್ನೆ ಒಂದು ಪಂದ್ಯದಲ್ಲಿ ಭರ್ಜರಿಯಾಗಿ ಪಟ್ನಾ ವಿರುದ್ಧ 20 ಪಾಯಿಂಟ್ ಅನ್ನ ಕಲೆ ಹಾಕಿದ್ದಾರೆ ಡಬಲ್ ಸೂಪರ್ 10 ಮಾಡಿದರೆ ಈ ಮೂಲಕ 257 ರೈಡ್ ಪಾಯಿಂಟ್ ಅನ್ನ ಗಳಿಸಿದ ಬೂಲ್ಸ್ ತಂಡದ ಮೊಟ್ಟ ಮೊದಲನೇ ಆಟಗಾರ ಆಗ್ತಾರೆ ಈ ಸೀಸನ್ ಅಲ್ಲಿ ಅದೇ ರೀತಿ 200 ಕ್ಕಿಂತ ಹೆಚ್ಚು ರೈಡ್ ಪಾಯಿಂಟ್ ಪಡೆದ ಆಟಗಾರ ಬೋನಸ್ ಅನ್ನು ಹೊರತುಪಡಿಸಿ ಟಚ್ ಪಾಯಿಂಟ್ ಪಡೆದ 200 ಕ್ಕಿಂತ ಹೆಚ್ಚು ಒಂದು ಟಚ್ ಪಾಯಿಂಟ್ ಪಡೆದ ಆಟಗಾರ ಭರತ್ ಅವರಾಗಿ ಹೊರಹೊಮ್ಮುತ್ತಾರೆ ಮತ್ತೆ ಈ ಸೀಸನ್ ಅಲ್ಲಿ ನಮ್ಮ ಭರತ್ ಅವರು 16 ಸೂಪರ್ 10 ಅನ್ನು ಮಾಡಿದ್ದಾರೆ ಇದುವರೆಗೂ 14 ಸೂಪರ್ 10 ಆಗಿತ್ತು ಬಟ್ ಪಟ್ನಾ ವಿರುದ್ಧನೇ ಡಬಲ್ ಸೂಪರ್ 10 ಮಾಡಿದ್ದಾರೆ 20 ಪಾಯಿಂಟ್ ಕಲೆ ಹಾಕಿದ್ದಾರೆ ಈ ಮೂಲಕ 16 ಸೂಪರ್ 10 ಮಾಡಿ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ ಸೂಪರ್ 10 ಅಲ್ಲಿ ಈ ಸೀಸನ್ ಅಲ್ಲಿ ಭರತ್ ಅವರ ಎವರೇಜ್ ರೈಡ್ ಪಾಯಿಂಟ್ ಅನ್ನು ನೋಡೋದಾದ್ರೆ 13 ಇದೆ 13 ರೈಡ್ ಪಾಯಿಂಟ್ ಪ್ರತಿ ಒಂದು ರೈಡ್ ನಲ್ಲೂ ಕೂಡ 13 ರೈಡ್ ಪಾಯಿಂಟ್ ಗಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇನ್ನು ಅದಷ್ಟೇ ಅಲ್ಲದೆ ಹಲವಾರು ಸೂಪರ್ ರೈಡ್ ಅನ್ನು ಈ ಸೀಸನ್ ಅಲ್ಲಿ ಮಾಡಿದ್ದಾರೆ ಬಟ್ ಎಷ್ಟು ಸೂಪರ್ ರೈಡ್ ಮಾಡಿದ್ದಾರೆ ಅಂತ ಇನ್ನೂ ಅಂಕಿ ಅಂಶ ಸಿಕ್ಕಿಲ್ಲ ಒಂದು ವೇಳೆ ಸಿಕ್ಕಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ